ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಡಿಪ್ಲೊಮೊ ಸ್ಟೂಡೆಂಟ್ಸ್ಗೆ ಒಂದು ಅಪ್ಡೇಟ್ ಬಂದಿದೆ ಏನಪ್ಪ ಅಂತ ಅಂದರೆ ಇಷ್ಟು ದಿವಸ ಏನು ಮಾಡ್ತಾಯಿದ್ರೆ ಅಂದರೆ ಡಿಪ್ಲೊಮೊ ಮುಗಿದ ತಕ್ಷಣ ನೀವು ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಇಂಜಿನಿಯರಿಂಗ್ ಬಂದುಬಿಟ್ಟು ನಾಲ್ಕು ವರ್ಷ ಓಕೆನಾ ಡಿಪ್ಲೊಮೇಲ್ ಡಿಪ್ಲೊಮ ಮ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಮಾಡೋಕೋದಾಗ ಲ್ಯಾಟ್ರಲ್ ಎಂಟ್ರಿ ತೊಗೊಂಡ್ರು ಅಂದರೆ ಸೆಕೆಂಡ್ ಇಯರಿಗೆ ಅಡ್ಮಿಷನ್ ಮಾಡಿಸ್ಕೊಳೋರು ಡೈರೆಕ್ಟಾಗಿ ಓಕೆನಾ ಆವಾಗ ಏನಾಗ್ತಿತ್ತಪ್ಪ ಅಂದರೆ ನೀವು ಡಿಪ್ಲೊಮದಲ್ಲಿ ಯಾವ ಬ್ರ್ಯಾಂಚ್ ಓದಿರ್ತಿರೋ ಇಂಜಿನಿಯರಿಂಗಲ್ಲೂ ಅದೇ ಬ್ರ್ಯಾಂಚ್ ಓದಬೇಕಾಗಿತ್ತು ಅಂದರೆ ಎಕ್ಸಾಂಪಲ್ ನೀವು ಇಂಜಿ ಡಿಪ್ಲೊಮಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಿದಿರಿ ಅಂದರೆ ಇಂಜಿನಿಯರಿಂಗಲ್ಲೂ ಕಂಪ್ಯೂಟರ್ ಸೈನ್ಸೇ ಬ್ರ್ಯಾಂಚೇ ತೊಗೋಬೇಕಿತ್ತು ಅಥವಾ ನೀವು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರಿ ಅಂದರೆ ಡಿಪ್ಲೊಮದಲ್ಲಿ ಇಂಜಿನಿಯರಿಂಗಲ್ಲೂ ಸಿವಿಲೇ ತೊಗೋಬೇಕಿತ್ತು ಆದರೆ ಈಗ ಕಂಪ್ಲೀಟ್ ಚೇಂಜ್ ಆಗಿದೆ ಏನಪ್ಪ ಅಂತ ಅಂದರೆ ಎಕ್ಸಾಂಪಲ್ ನೀವೇನಾದರೂ ಡಿಪ್ಲೊಮದಲ್ಲಿ ಎಲೆಕ್ಟ್ರಿಕಲ್ ಬ್ರ್ಯಾಂಚ್ ಮಾಡಿ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಎನಿ ಬ್ರಾಂಚ್ ತಗೋಬೋದು ಕಂಪ್ಯೂಟರ್ ಸೈನ್ಸ್ ಅಂತಲ್ಲ ಎನಿ ಬ್ರಾಂಚ್ ನಿಮ್ಗೆ ಇಷ್ಟ ಬಂದಿದ್ದು ತೊಗೋಬೋದು ಈಗ ನೀವು ಡಿಪ್ಲೊಮದಲ್ಲಿ ಯಾವ್ದು ಮಾಡಿರ್ತೀರೋ ಅದನ್ನ ಬಿಟ್ಟು ನೀವು ಇಷ್ಟ ಬಂದಿ ತೊಗೋಬೋದು ಬೇಕಾದ್ರೆ ಅದೇ ಬ್ರಾಂಚೇ ಕಂಟಿನ್ಯೂ ಮಾಡ್ಬೋದು ಇಲ್ಲ ಬೇರೆ ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೋಬೋದು ಈಗ ಅದು ಒಂದು ಮೇಜರ್ ಚೇಂಜ್ ಮಾಡಿದ್ದಾರೆ ಓಕೆನಾ ಅದು ನೋಡಿ ನೋಟಿಫಿಕೇಷನ್ ಬಂದಿದೆ ಓದ್ಕೊಳ್ಳಿ ಇದನ್ನ ಫುಲ್ ಕೊಟ್ಟಿದ್ದೀನಿ ನಾನು ಓಕೆನಾ ಇಲ್ಲಿ ನೋಡಿ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಿಕ್ ಟೆಕ್ನಾಲಜಿ ಟೆಕ್ನಾಲಜಿ ಎಂಟ್ರಿ ಲ್ಯಾಟ್ರಲ್ ಎಂಟ್ರಿ ಟು ದ ಸೆಕೆಂಡ್ ಇಯರ್ ಓಕೆನಾ ಯಾವ್ಯಾವಪ್ಪ ಅಂದರೆ ಫ ಎಲಿಜಿಬಿಲಿಟಿ ಏನಿರಬೇಕು ಅಂತ ಇದೆ ಆಮೇಲೆ ನೀವು ಇಷ್ಟು ದಿವಸ ಬಿ ಎಸ್ ಸಿ ಬಿ ಸಿ ಎ ಕೋರ್ಸ್ಗಳಿದಾವಲ್ಲ ಯು ಕೆ ಇವುಗಳಿಗೆಲ್ಲ ಬರೀ ಸೈನ್ಸ್ ಮಾಡಿರೋ ಸ್ಟೂಡೆಂಟ್ಸು ಪಿ ಯು ಸಿ ಮಾಡಿರೋ ಸ್ಟೂಡೆಂಟ್ಸ್ನ ಮಾತ್ರ ಕರ್ಕೊತಿದ್ರು ಈಗ ಹಂಗಲ್ಲ ನೀವು ಡಿಪ್ಲೊಮೊ ಮಾಡಿದರೂ ಓಕೆ ನೀವು ಬಿ ಎಸ್ ಸಿ ಅಥವಾ ಬಿ ಸಿ ಎ ಕೋರ್ಸ್ನ ಮಾಡ್ಬೋದು ಮೂರು ವರ್ಷ ನಾಲ್ಕು ವರ್ಷ ಡಿಗ್ರಿನ ಮಾಡ್ಬೋದು ಈಗ ನಾಲ್ಕು ವರ್ಷ ಮಾಡಿದಾರೆ ಅದನ್ನ ಮೂರು ವರ್ಷ ಅಥವಾ ನಾಲ್ಕು ವರ್ಷ ಡಿಗ್ರಿನ ಮಾಡ್ಬೋದು ಓಕೆನಾ ಇದೊಂದು ಮೇಜರ್ ಬದಲಾವಣೆ ಆಗಿದೆ ಇಲ್ಲಿ ಎಲಿಜಿಬಿಲಿಟಿ ಇದೆ ನೋಡಿ ಪ್ರೋಗ್ರಾಮ್ ಏನಿದೆ ಡ್ಯೂರೇಷನ್ ತ್ರೀ ಇಯರ್ಸ್ ಓಕೆನಾ ಅಷ್ಟೇ ಸೇಮ್ ಇಯರ್ಸೇ ಇರುತ್ತೆ ಮೂರು ವರ್ಷ ನೀವು ಡಿಪ್ಲೊಮಾದಲ್ಲಿ ಯಾವ ಬ್ರ್ಯಾಂಚ್ ಓದಿರ್ತೀರೋ ಇಂಜಿನಿಯರಿಂಗಲ್ಲೂ ಅದೇ ಬ್ರಾಂಚ್ ಓದಬೇಕಂತ ರೂಲ್ಸ್ ಇಲ್ಲ ಈಗ ಅದನ್ನು ತೆಗೆದಿದ್ದಾರೆ ನಿಮ್ಗೆ ಯಾ ಯಾವುದು ಬೇಕೋ ಯಾವ ಬ್ರ್ಯಾಂಚ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಇದೊಂದು ಓದೋರಿಗೆ ಇದು ತುಂಬ ಅಡ್ವಾಂಟೇಜಸ್ ಆಗಿದೆ ಆಗಿದೆ ಯಾಕಂದರೆ ಇಂಜಿನಿಯರ್ ಡಿಪ್ಲೊಮೋದಲ್ಲಿ ಮಿಸ್ ಆಗಿ ಸೇರ್ಕೊಂಡಿರುತ್ತಾರೆ ಓಕೆನಾ ಅವರಿಗೆ ಕರೆಕ್ಟಾಗಿ ಗೈಡ್ ಮಾಡಿರೋಲ್ಲ ಯಾವ ಬ್ರ್ಯಾಂಚ್ ಬೇಕು ಅಂತ ಅವ್ರಿಗೆ ಓದ ತಕ್ಷಣ ಗೊತ್ತಾಗುತ್ತೆ ತೋ ನಾನು ಇದನ್ನ ತಗೋಬೇಕಿತ್ತು ಅದನ್ನ ತಗೊಂಬಿಟ್ಟೆ ಅಂತ ಹಾಗಾಗಿ ಈ ಈ ಇದು ಈ ಬದಲಾವಣೆ ತಂದಡೆದಿಂದ ತುಂಬ ಎಲ್ಪ್ ಆಗಿದೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಓದಿ ಓದೋದಾದರೆ ಏನು ಪ್ರಾಬ್ಲಮ್ ಇಲ್ಲ ನೀವು ಬ್ರ್ಯಾಂಚನ್ನ ಚೇಂಜ್ ಮಾಡ್ಕೊಂಡು ಓದ್ಬೋದು ಓಕೆನಾ ಇದು ಬಂದು ಮೇನ್ ಅಪ್ಡೇಟು ಓಕೆನಾ ಇದೇ ಥರ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಓದ್ತಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ನೋಟಿಫಿಕೇಷನ್ನ ಫುಲ್ ಓದ್ಕೊಳ್ಳಿ ಬೇಕಾದ್ರೆ ಕೊಟ್ಟಿದ್ದೀನಿ ನೋಡಿ